ಅಂಡ್ ಇನ್ ಕೆ ಜಿ ಎಫ್ ಕೆಜಿಎಫ್ ನಲ್ಲಿ ರೂಪಕಲಾ ಮುನಿಯಪ್ಪ ಅವ್ರ ಮಗಳು ರೂಪಕಲಾ ಇಲ್ಲಿ ಶಾಸಕಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಸಂಪಂಗಿ ಇಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂಡ್ ಜೆಡಿಎಸ್ ಇಂದ ರಮೇಶ್ ಬಾಬು ಅವರ ಕಡೆಗಳಿಗೆ ಘೋಷಣೆ ಮಾಡಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇರೋಕ್ಕಿಂತ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈ ಹಿಂದೆ ಆರ್ ಕೂಡ ಹೋರಾಟ ಕೊಟ್ಟಿತ್ತು ಶಾಸಕರಾಗಿದ್ದರು ರಾಜೇಂದ್ರ ಎಐಎಂ ಕೆ ಶಾಸಕರಾಗಿದ್ದು ಭಕ್ತವರ್ಟ್ ಮಾಡಿಲ್ಲ ಇಲ್ಲಿ ಆರ್ ಪಿ ಐ ರಾಜೇಂದ್ರ ಆರ್ ಪಿಐ ರಾಜೇಂದ್ರ ಅವರು ಕಲರ್ಫುಲ್ ರಾಜಕಾರಣಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಆರ್ ಪಿ ಹಾಗೆ ಜೆಡಿಎಸ್ ಇವ್ರ ನಡುವೆ ಹಣ ಹಣಿ ಜೆಡಿಎಸ್ ಆ ಮಟ್ಟಿಗೆ ನಾ ಶೋ ಮಾಡಿಲ್ಲ ಭಕ್ತಂ ಜೆಡಿಎಸ್ ಸೇರಿದಾಗ ಒಂದ್ ಸ್ವಲ್ಪ ಇದಾಗಿತ್ತು ಬಿಟ್ರೆ ಪ್ರಭಾವ ಇಲ್ಲ ಇಲ್ಲಿ ಸಂಪಂಗಿಗೆ ಒಂದ್ ಸ್ವಲ್ಪ ಮುನ್ಸ್ವಾಮಿ ಕಾಟ ಕೋಲಾರ ಸಂಸದ ಮಾಟರ್ ಆಗಿದ್ದಾರ ನಾನೇ ಗೆದ್ಬಿಟ್ಟಿದೀನಿ ಎಲ್ಲಾರು ಗೆಲ್ಸ್ತೀನಿ ಅಂತ ರಮೇಶ್ ಕುಮಾರ್ ಎಂ ಸಿ ಸುಧಾಕರ್ ಮಂಜುನಾಥ್ ಬಿಜೆಪಿ ಅವ್ರೆಲ್ಲಾ ಸೇರ್ಕೊಂಡು ಮುನಿಯಪ್ಪ ವಿರೋಧಿಗಳೆಲ್ಲ ಸೇರಿ ಅವ್ರು ಸಂಸದರು ಮಾಡಿದ್ರು ಈ ಸಂಪಂಗಿ ಸ್ವಂತ ಮೇಲೆ ಎಂಎಲ್ ಎಲ್ ಆಗಿದ್ದಂತವ್ರು ಬಿಜೆಪಿ ಖಾತೆ ತೆರೆದದ್ದೇ ಸಂಪಂಗಿ ಕೆಜಿಎಫ್ ಅಲ್ಲಿ ಅವ್ರದೊಂದ್ ಸ್ವಲ್ಪ ಲಂಚ ಪಂಚ ಆದಾಗ ಅವ್ರನ್ನ ವೈ ರಾಮಕ್ಕ ಅವ್ರ ತಾಯಿ ಗೆಲ್ಸ್ಕೊಂಡ್ರು ರಾಜ್ಯದಲ್ಲಿ ಬಿಜೆಪಿ ಮಗಳು ಅಶ್ವಿನಿ ಸೋತ್ರು ಆದ್ರೆ ಆ ಸಂಪಂಗಿನ ಅಡ್ರಗಾಲ್ ಹಾಕೊಂಡು ಅಡೆತಡೆ ಮಾಡಕ್ ಹೋಗ್ತಾರೆ ಮುನ್ಸ್ವಾಮಿ ಸಂಪಂಗಿ ಸ್ಟ್ರಾಂಗ್ ಕೆಜಿಎಫ್ ಅಲ್ಲಿ ಮುನ್ಸ್ವಾಮಿ ಏನೇ ಶೋ ಮಾಡಬಹುದೇನೋ ಬಟ್ ಕೆಜಿಎಫ್ ಅಲ್ಲಿ ಸಂಪಂಗಿ ಸ್ಟ್ರಾಂಗ್ ಬಟ್ ಸಂಪಂಗಿ ವರ್ಷ ಸುರುಪ್ಕಾಲ ನಡುವೆ ಫೈಟ್ ಬಿಜೆಪಿ ಒಳ ಜಗಳ ಜೆಡಿಎಸ್ ಆರ್ ಪಿ ಇವೆಲ್ಲ ರೂಪಕಲಾ ಮುರಡ ಕಾಯ್ಕೊಂಡೆ ಸದ್ಯಕ್ಕೆ ರೂಪಕಲಿಗೆ ಬಿಟ್ಕೊಳ ಕೇಳಿ ಹೆಂಗೋ ರಾಷ್ಟ್ರ ರಾಜಕಾರಣದಲ್ಲಿ ಇಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಂಗತ್ತ ಗೊತ್ತಿಲ್ಲ ಗೆದ್ರು ಕೂಡ ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬರೋ ಡೌಟ್ ಅನ್ನೋ ಒಂದು ಕಲ್ಪನೆ ಬಂದಂಗಿದೆ ಸೊ ನಮ್ಮ ಕುಲರ ಕೆಲವೊಂದಿಷ್ಟು ಆತ್ಮೀಯ ಸ್ನೇಹಿತರು ಮಾತಾಡ್ತಿದ್ರು ಕೆ ಎಚ್ ಮುನಿ ಅಪ್ಪ ಅವರಿಗೆ ಕೆಜೆಎಫ್ಗೆ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಮಗಳು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಕ್ಷೇತ್ರ ನಾನೇ ಹೇಳ್ತೀನಿ ನಾನು ಗೆಲ್ತು ಅಪ್ಪನ ಕಾರಣಕ್ಕೆ ತಾನೆ ಆಗಿದ್ದು ಹೌದು ಈಗ ಅಪ್ಪನ್ ಬಿಡಲ್ಲ ಯಾವ್ದೆ ಕಾರಣಕ್ಕೂ ಬಿಟ್ಕೊಡಲ್ಲ ಬೇಕಾದ್ರೆ ಇದೇನೋ ಹೋಗೋತಿದ್ರಂತೆ ಪ್ರಾಪರ್ಟಿ ಕಟ್ಟ ಹೋಗುತ್ತಾ ತಾತನಲ್ಲಿ ಅದರ ಆಗಿದೆ ಮೋದೆ ರಾಜಕಣ್ಣ ನೋಡದರು ಅವರು ಮುನ್ನಡೆಯನ ಕಾಯ್ದ್ಕೊಂಡಿದ್ದಾರೆ ಇದು ಇಲ್ಲಿಯಷ್ಟೇ ಜನವರಿ ಬದಲಾಗಬಹುದು ಯೆಸ್ ಫೆಬ್ರವರಿ ಚೇಂಜ್ ಆಗಬಹುದು ಮೇಲ್ಗಡೆಯಿಂದ ಅಮಿತ್ ಶಾ ಬಂದು ಸಂಸದರಿಗೆ ಒಂದು ರೌಂಡ್ ರುಬಿ ಏಯ್ ಗೆಲಬೇಕು ಅಷ್ಟ ಆಟ ಆಡ್ತೀರಾ ಅಂತ ಶುರು ಮಾಡ್ಕೊಂಡ್ರೆ ಇದಾಗುತ್ತೆ ಬಟ್ ಸಚಿವ ಮುನರತ್ನ ಕೆಜಿಎಫ್ ಬಂಗಾರಪೇಟೆ ಮಾಲೂರ್ ಗೆಲ್ಸ್ಕತೀನಿ ಅಂತ ಶಬ್ದ ಮಾಡೋರಂತೆ ಕೋಲಾರದಲ್ಲಿ ಒಳ್ಳೆ ವೇವ್ ಸೆಟ್ ಆಗ್ತಾ ಇದೆ ಬಟ್ ಕೆಜಿಎಫ್ ಅಲ್ಲಿ ಕಾಂಗ್ರೆಸ್ನ ಕಾಯ್ಕೊಂಡಿದ್ದಾರೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಡಿಸೆಂಬರ್ ಸರ್ವೆ ಪ್ರಕಾರ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ